ನೀವು ಬಿಡಿ ಅಂತ ನನ್ನ ಯಾಕೆ ಅಪರಾಧಿಗಳನ್ನ ಹಿಡಿದಾಗ ಕೇಳೋ ಫಸ್ಟ್ ಅಂಡ್ ಕಾಮನ್ ಕ್ವಶನ್ ಅಂದ್ರೆ ಇದೇನೆ ನಾನೇನ್ ಮಾಡಿದ್ದೀನಿ ನನ್ನ ಏನಕ್ಕೆ ಹಿಡಿತಾ ಇದ್ದೀರಾ ಅಂತ ಬನ್ರಿ ಎಲ್ಲಾ ವಿಷಯ ರೋಡಲ್ಲಿ ಡಿಸ್ಕಸ್ ಮಾಡಕ್ ಅದಕ್ಕೆ ಅಂತ ಒಂದ್ ಜಾಗ ಇದೆ ಎತ್ತಾಕೊಳ್ರಿ ಇನ್ಸ್ಪೆಕ್ಟರ್ ಯಾ ಸರ್ ನೀವು ಕಾನೇಜಿ ಬನ್ನಿ ನನ್ ಜೊತೆ ಅಬ್ಬಾಸ್ ರಜಿಯಾ ಹೊರಗಡೆ ಸರ್ ನಮ್ಮನ್ಯಾಗ ಸರ್ ಕರ್ಕೊಂಡು ಹೋಗ್ತಿದ್ದೀರಾ ನಾವೇನ್ ತಪ್ಪು ಮಾಡಿದೀವಿ ಸರ್ ಓ ಇಲ್ಲೋ ಅದೇ ಪ್ರಶ್ನೆ ನಿಮ್ಮ ಮತ್ತೆ ಈ ರಾಜ್ ಶೆಟ್ಟಿ ನಡುವೆ ತುಂಬಾ ಚೆನ್ನಾಗಿದೆ ಬಾಂಡಿಂಗ್ ಪೊಲೀಸ್ ಸ್ಟೇಷನ್ವರೆಗೂ ಜರ್ನಿ ತುಂಬಾ ದೂರ ಇದೆಯಲ್ಲ ಯಾಕೆ ಏನು ಅನ್ನೋ ನಿಮ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ ಹತ್ಕೊಳ್ಳಿ ಬನ್ನಿ ರಾಜ್ ಶೆಟ್ಟಿ ಅಬ್ಬಾಸ್ ಮತ್ತು ರಜಿಯಾ ಈ ಮೂರು ಜನನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಯಾವ ಸಾಕ್ಷಿ ಆಧಾರ ಇಲ್ಲದೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಈ ಮೂವರು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನಕ್ಕೆ ಮೋಸ ಮಾಡಿದ್ದಾರೆ ಈ ಮೂರು ಜನ ದೊಡ್ಡ ಜಾಲಾನೇ ನಡೆಸ್ತಾ ಇರೋ ಸೂತ್ರಧಾರಿಗಳು ಇತ್ತೀಚೆಗೆ ಫಾಸ್ಟಾಗಿ ಬೆಳೀತಾ ಇರೋ ಬಿಸ್ನೆಸ್ಗಳಲ್ಲಿ ಈ ಮ್ಯಾನ್ ಪವರ್ ಕಂಪ್ನಿ ಕೂಡ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಗತ್ಯಕ್ಕೆ ತಕ್ಕನಂತೆ ಕೆಲಸಗಾರನ ಹುಡುಕೊಡೋ ಅಂಥ ಕೆಲಸ ಈ ಮ್ಯಾನ್ ಪವರ್ ಕಂಪ್ನಿದಾಗಿರುತ್ತೆ ಬೆಳೀತಾ ಇರೋಂಥ ಈ ಬೆಂಗಳೂರಲ್ಲಿ ಬದುಕೋದಕ್ಕೆ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಕೆಲಸದ ಅವಶ್ಯಕತೆ ಇದೆ ಕೆಲವರು ತಮ್ಮ ಓದಿನ ತಕ್ಕನಂತೆ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವರು ತಾನು ಓದಿರೋದಕ್ಕೂ ತಾನು ಮಾಡ್ತಿರೋ ಕೆಲಸಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇನ್ವಾಲ್ವ್ ಆಗಿರ್ತಾರೆ ಕೆಲಸ ಅವಶ್ಯಕ ಬದುಕು ಅನಿವಾರ್ಯ ಈ ವೀಕ್ನೆಸ್ನೇ ಪ್ಲಸ್ ಮಾಡ್ಕೊಂಡಿದ್ದರು ಈ ಮೂರು ಜನ ರಾಜ್ ಶೆಟ್ಟಿ ಇವನು ಮ್ಯಾನ್ ಪವರ್ ಕಂಪ್ನಿ ಓನರ್ ಇವನಿಗೆ ರಜಿಯಾ ಮತ್ತು ಅಬಾಸ್ ಸಾಥ್ ಕೊಟ್ಟಿದ್ದಾರೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ಹುಟ್ಟಿಸಿ ಸಾವಿರಾರು ಜನದ ಹತ್ರ ದುಡ್ಡು ತೊಗೊಂಡು ಮೋಸ ಮಾಡಿದ್ದಾರೆ ಪೊಲೀಸರು ಸಾಕ್ಷಿ ಸಮೇತ ಇವರು ಮೂರು ಜನನ ಅರೆಸ್ಟ್ ಮಾಡಿದ್ದಾರೆ ಈಗಲಾದರೂ ಮೋಸ ಹೋದವ್ರಿಗೆ ನ್ಯಾಯ ಸಿಗುತ್ತಾ ಓವರ್ ಟು ಪೊಲೀಸ್ ಸ್ಟೇಷನ್ ನಮಸ್ತೆ ಸರ್ ನಮಸ್ತೆ ಕುತ್ಕೊಳ್ಳಿ ಯಾರು ನೀವು ಏನಾಗಬೇಕಾಗಿತ್ತು ಸರ್ ನಾನು ವಾಣಿ ಅಂತ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀರಲ್ಲ ರಾಜ್ ಶೆಟ್ಟಿ ಅವ್ರ ಹೆಂಡ್ತಿ ನಾನು ಓ ಆ ಮಹಾನ್ ವ್ಯಕ್ತಿ ಹೆಂಡ್ತೀನಿ ನಾನೇನು ಸರ್ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ ತಪ್ಪು ಮಾಡದೇ ಇದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಸರಿ ನೀನೇನಾದರೂ ಓದಿದೀಯ ಹೌದು ಸರ್ ತಪ್ಪು ಸರಿ ಯಾವುದು ಅಂತ ಗೊತ್ತಾಗುತ್ತಾ ಅಂದರೆ ಯೋಚನೆ ಮಾಡೋ ಕೆಪಾಸಿಟಿ ಕೆಪಾಸಿಟಿಗಿದೆಯಾ ಇದೆ ಸರ್ ಸರಿ ನಿನ್ನ ಗಂಡ ಏನು ಕೆಲಸ ಮಾಡ್ದು ಹೇಳು ಸರ್ ಅದು ಗೊತ್ತಿಲ್ಲ ಗಂಡ ಆಚೆ ಕಡೆ ದುಡಿಯಕ್ಕೆ ಹೋಗ್ತಾನೆ ಬೇಕಾದಷ್ಟು ದುಡ್ಡು ತಂದು ಹಾಕ್ತಾನೆ ಕೇಳಿದಾಗೆಲ್ಲ ಒಡವೆ ಮಾಡ್ತಾನೆ ಕೇಳಿದಾಗ್ಲೆಲ್ಲ ಬಟ್ಟೆ ಕುಡಿಸ್ತಾನೆ ಇಷ್ಟೆಲ್ಲ ಮಾಡೋ ಗಂಡನ ಯಾವ ಹೆಣ್ಣು ತಾನೇ ಪ್ರಶ್ನೆ ಮಾಡ್ತಾನೆ ಹೇಳು ದುಡ್ಡು ಎಲ್ಲಿಂದ ಬಂತು ಅದು ಅಕ್ರಮನೋ ಸಕ್ರಮನೋ ಅಂತ ಒಂದು ಸರ್ತಿ ನಿನ್ನ ಗಂಡನ್ನು ನೀನು ಅವತ್ತೇ ಪ್ರಶ್ನೆ ಮಾಡಿದ್ದಿದ್ರೆ ನೀನು ಇವತ್ತು ಇಲ್ಲಿ ಬಂದು ನನ್ನ ಗಂಡನ್ನು ಬಿಟ್ಬಿಡಿ ಅಂತ ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವೇನಮ್ಮ ಅಮಾಯಕರಿಗೆ ಕೆಲಸ ಕೊಡಿಸ್ತೀನಿ ಅಂತ ಮೋಸ ಮಾಡೋದು ಇದಕ್ಕೆ ಆಗಿ ಮ್ಯಾನ್ ಪವರ್ ಕಂಪ್ನಿ ಅಂತ ಹೆಸರು ನೀನು ಈ ಕಂಪ್ನಿಗೆ ಪಾರ್ಟ್ನರ್ ಅಲ್ವಾ ಹೆಣ್ಣು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂದಿದ್ರೆ ಈ ಕೇಸಲ್ಲಿ ನೀನು ಒಳಗಡೆ ಹಾಕ್ಬೇಕು ಇದು ನೀವು ನೋಡಿದ್ರೆ ನೀನ್ ಯಾಕೆ ಅಳ್ತಾ ಇದೀಯ ಏನು ಆಗ್ಲಿಲ್ಲ ಆಗೋದು ಇಲ್ಲ ಯಾರು ನನ್ನ ಬೆಳವಣಿಗೆ ಸಹಿಸ್ತಾ ಇರೋರು ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಷ್ಟೇ ನಾನು ಡಿಸಿ ಪಿ ಹತ್ರ ಮಾತಾಡ್ತೀನಿ ನೀನ್ ಅಳಬೇಡ ಬಣಿ ಮೇಡಮ್ ಶಟ್ರು ಸರು ಜಾಸ್ತಿ ದಿನ ಅಂಧ ಇರಬಾರ್ದು ಅವ್ರನ್ನ ಬಹರ್ ತರೋದಿಕ್ಕೆ ವ್ಯವಸ್ಥೆ ಮಾಡಿ ಬಾದ್ಮೆ ಸಬ್ ಟೀಕ್ ಹೋ ಜಾ ವಾಣಿ ಯಾಕಳ್ತಾ ಇದ್ದೀರಾ ನೀವೇನು ಯೋಚನೆ ಮಾಡಬೇಡಿ ನಾನೇನಾದ್ರೂ ಅಮ್ಮ ಅಪ್ಪ ಎಲ್ಲಿ ಅಪ್ಪ ಅಪ್ಪ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ನಿಜನಾ ಅಮ್ಮ ನಿಜನೇ ಕಣೆ ನಾನೇ ಸುಳ್ಳು ಹೇಳಿ ಅದ್ ಸರಿ ನಿಮ್ ಹೋಮ್ ವರ್ಕ್ ಆಯ್ತಾ ನಾನು ಟಿವಿಯಲ್ಲಿ ಎಲ್ಲ ನೋಡ್ದೆ ಅಪ್ಪ ಜೈಲ್ಗೆ ಹೋಗಿದಾರ ಅದು ತಪ್ಪು ಮಾಡಿದಾರ ಬೇರೆಯವ್ರಿಗೆ ತೊಂದರೆ ಕೊಟ್ಟಿದಾರ ಇಲ್ಲ ಪುಟ್ಟಿ ಅವ್ರಿಗೆ ಯಾರು ಆಗದೆ ಇರೋರು ಅವ್ರ ಮೇಲೆ ಸುಮ್ಮನೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ಜೈಲಿಗೆ ಹಾಕ್ಸಿದ್ದಾರೆ ನೋಡಿ ನಿಮ್ಮ ಅಪ್ಪ ತುಂಬಾ ಒಳ್ಳೆಯವರು ಅಮ್ಮ ನಾವು ಆಚ ಕಡೆ ಆಟಾಡ್ತಿದ್ದಾಗ ಪಕ್ಕದ ಮನೆ ಆಂಟಿ ನಿಮ್ಮ ಅಪ್ಪ ಕೆಟ್ಟವರು ಅದಕ್ಕೆ ಅವರು ಜೈಲ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು ನಾವು ತಪ್ಪು ಮಾಡದೇ ಇದ್ರು ಸುಮ್ಮನೆ ನೋವು ಅನ್ಬೈಸ್ಬೇಕು ನೋಡಿ ನೀವು ಇಲ್ಲೇ ನಿಮ್ಮ ಮನಸ್ಸು ಇನ್ನೂ ಹಾಳಾಗುತ್ತೆ ನಿಮ್ಮನ್ನ ಒಂದು ನಾಲ್ಕು ದಿವಸದ ಮಟ್ಟಿಗೆ ಆಂಟಿ ಮನೆಗೆ ಬಿಟ್ಟು ಬರ್ತೀನಿ ನೀವಲ್ಲೇ ಆರಾಮಾಗಿರಿ ಸರಿಯಮ್ಮ ರಾಜ್ಶೆಟ್ಟಿ ಧರ್ಮಪತ್ನಿ ವಾಣಿ ಪೊಲೀಸರು ಬಳಿ ಹೋಗಿ ತನ್ನ ಗಂಡನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಆದರೆ ಕಾನೂನಿಗೆ ಯಾವ ಕಾರಣೇನೂ ಇಲ್ಲ ಪೊಲೀಸರು ಹೇಳ್ತಾರೆ ನಿಮ್ಮ ಗಂಡನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಕೋರ್ಟ್ ಮುಖಾಂತರ ಮಾಡಿ ಅಂತ ಹ್ಞೂ ಮನೆಗೆ ಬಂದಾಗ ಟಿ ವಿಲಿ ನೋಡಿದ ಮಕ್ಕಳು ತನ್ನ ಅಪ್ಪನ ಬಗ್ಗೆ ವಾಣಿಗೆ ಹೇಳ್ತಾರೆ ಇನ್ನು ಮಕ್ಕಳು ಇಲ್ಲೇ ಇದ್ದರೆ ಮಾನಸಿಕವಾಗಿ ಹಿಂಸೆ ಪಡಬೇಕಾಗತ್ತೆ ಅಂತ ವಾಣಿ ತನ್ನ ತಂಗಿ ಮನೆಯಲ್ಲಿ ಮಕ್ಕಳನ್ನು ಬಿಟ್ಟು ಬರ್ತಾಳೆ ವಾಣಿ ತನ್ನ ಗಂಡನ್ನು ಬಿಡಿಸ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾಳೆ ಅದರಿಂದ ಅವಳು ಸಕ್ಸಸ್ ಆಗ್ತಾಳಾ ನೋಡೋಣ ಮೇಡಮ್ ಮೇಡಮ್ ಶತ್ರು ಸರ್ ಜಾಸ್ತಿ ಅಂದರ್ ಇರ್ಬಾರ್ದು ಅವ್ರನ್ನ ಬಹಳಕ್ಕೆ ವ್ಯವಸ್ಥೆ ಮಾಡಿ ಮಾಡಿ ಸಬ್ ಟಿ ನೋಡಮ್ಮ ಇನ್ನೇನಿದ್ರು ಹೋಟೆಲ್ ನೋಡ್ಕೋ ಅವ್ರನ್ನ ಬಿಡಿಸ್ಕೊಂಬರೋದಿಕ್ಕೆ ಇಷ್ಟು ಕೊಡುವೆ ನೀವು ಸಾಲದೇ ಏನು ಮಾಡೋದು ಹೌದು ಸರ್ ಕದ್ದು ಬಂದಿದ್ದಲ್ಲ ತಾನೇ ಅಯ್ಯೋ ಇಲ್ಲ ಸರ್ ನನ್ನ ಮಕ್ಕಳಾಣೆಗೂ ಕದ್ದಿದ್ದಲ್ಲ ಇದೆಲ್ಲ ನಾನು ಸ್ವಂತದ್ದೇ ಇದು ಬಿಲ್ ಇದೆಯಾ ಬಿಲ್ ಇದೆ ಸರ್ ಆದ್ರೆ ಇದು ಬಿಲ್ ತರಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ನಿಮಗೆ ಬೇಕಾದ್ರೆ ನಾನು ನಾಳೆ ತಂದು ಕೊಡ್ತೀನಿ ಆದ್ರೆ ನನಗೆ ಸ್ವಲ್ಪ ಅರ್ಜೆಂಟ್ ಆಗಿ ದುಡ್ ಬೇಕು ಕೊಡಿ ಇದೇನು ಅಷ್ಟು ಕಷ್ಟದ ಕೇಸಲ್ಲ ಅವ್ರನ್ನ ಆರಾಮಾಗಿ ಬೇಲ್ ಮೇಲೆ ಬಿಡಿಸ್ಕೊಂಡ್ ಬರ್ಬೋದು ಸರ್ ಅವರಲ್ಲಿದ್ದಷ್ಟು ನಾವು ಹೊರಗಡೆ ತಲೆ ಎತ್ಕೊಂಡು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ ಸರ್ ನನ್ನ ಕತೆ ಹಾಗಿರ್ಲಿ ಸರ್ ಮಕ್ಕಳು ಕೂಡ ನಿಂದೇಗಿರ ಬಿಡ್ತಿಲ್ಲ ಈ ಜನಗಳು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನಿಮ್ ಗಂಡ ರಾಜ್ ಶೆಟ್ಟಿ ಮಾಡಿರೋ ಕೆಲಸ ಎಂತದ್ದು ಹೊಟ್ಟೆ ಮಾಡಿದ್ದಾರೆ ಸರ್ ಅದು ನಿಜನೂ ಸುಳ್ಳೋ ನನಗೆ ಗೊತ್ತಿಲ್ಲ ಸರ್ ಈಗ ಅದು ಮುಖ್ಯನೂ ಅಲ್ಲ ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ನನ್ ಗಂಡನ ಬಿಡಿಸ್ಕೊಡಿ ಸರ್ ಆಯ್ತಮ್ಮ ಅಳುಬೇಡ ಬಿಡಿಸ್ಕೊಡ್ತೀನಿ ಆದ್ರೆ ಇಷ್ಟೆಷ್ಟು ದುಡ್ಡಿಗೆ ನಿಮ್ ಕೆಲಸ ಆಗಲ್ಲ ಕೆಲಸ ಆದ್ಮೇಲೆ ನನ್ನನ್ನು ಮರಿಬಾರ್ದು ಉಳಿಸೋನ್ಗೆ ಉರುಳಿಸೋದು ಗೊತ್ತಿರುತ್ತೆ ಹಲೋ ಹೇಳಿ ಸರ್ ನಿಮ್ಗೊಂದು ಗುಡ್ ನ್ಯೂಸ್ ಸರ್ ನಿಮ್ಮ ಯಜಮಾನ್ರಿಗೆ ಬೇಲ್ ಸಿಕ್ಕಿದೆ ನಿಜನಾ ಸರ್ ಹಾ ಹಂಡ್ರೆಡ್ ಪರ್ಸೆಂಟ್ ನಿಜ ಬೇಕಾದ ಸಿಕ್ಕಿದ ಮೇಲೆ ನಮ್ಮನ್ನು ಮರಿಬಾರ್ದು ಇಲ್ಲ ಸರ್ ಅವ್ರ ಮನೆಗೆ ಬಂದ್ ಕೂಡ್ಲೆ ನಾನು ಅವ್ರಿಬ್ರು ಬಂದು ನಿಮ್ಮನ್ನ ಮೀಟ್ ಮಾಡ್ತೀವಿ ಓಕೆ ಅಮ್ಮ ಮೀಟ್ ಮಾಡ್ತಾ ಇರ್ತೀನಿ ಓಕೆ ಸರ್ ವಾಣಿ ಮುಗ್ದೆ ಆದರೂ ಗಟ್ಟಿಗಿತ್ತಿ ತನ್ನ ಗಂಡ ಸಮಾಜದಲ್ಲಿ ಮೋಸಗಾರ ಅನ್ನೋ ಪಟ್ಟ ಕಟ್ಕೊಂಡು ಜೈಲು ಸೇರಿದ್ದಾನೆ ಅಂತ ಗೊತ್ತಿದ್ದರೂ ಅವನನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ ಅದು ಯಾವ ರೀತಿ ಮಾಂಗಲ್ಯ ಸರನ್ನು ಮಾರ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಇಲ್ಲೂ ಅಷ್ಟೆ ವಾಣಿ ತನ್ನ ಲಾಯರ್ನ ಕಾಡಿಬೇಡಿ ರಾಜ್ಶೆಟ್ಟಿನ ಹೊರತರುವಲ್ಲಿ ಯಶಸ್ವಿ ಆಗ್ತಾಳೆ ಆದರೆ ಅವನು ಹೆಣ್ಕೊಂಡಿರೋ ಮೋಸ ಜಾಲದಿಂದ ಹೊರತರೋದಕ್ಕೆ ಯಶಸ್ವಿ ಆಗ್ತಾಳೆ ಮುಂದಾದರೂ ಯಾವ ಮೋಸ ವಂಚನೆ ಮಾಡದೆ ಸುಖವಾಗಿ ಸಂಸಾರ ಮಾಡೋದಕ್ಕೆ ಮನಸ್ಸು ಮಾಡ್ತಾನ ನೋಡೋಣ ಬನ್ನಿ ಕುತ್ಕೊಳ್ಳಿ ನಾನು ಜ್ಯೂಸ್ ತೊಗೊಂಡ್ಬರ್ತೀನಿ ಲಾಯರು ಬೆಳಗ್ಗೆನೆ ಫೋನ್ ಮಾಡಿದ್ರು ನಿಮ್ಗೆ ಬೇಲ್ ಸಿಕ್ಕಿದೆ ಅಂತ ಅದಕ್ಕೆ ನೀವು ಬರ್ತೀರಾ ಅಂತ ನಾನು ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೆ ತಗೊಳ್ಳಿ ಜ್ಯೂಸ್ ಕುಡಿ ಏನು ಕಟ್ಕೊಂಡಿದ್ಯಾ ಅದು ಲಾಯರ್ಗೆ ಕೊಡೋದಿಕ್ಕೆ ದುಡ್ಡು ಸಾಲಿಲ್ಲ ಅದಕ್ಕೆ ಅದಕ್ಕೆ ಒಡವೆ ಹೋಗ್ಲಿ ಬಿಡ್ರಿ ಒಡವೆಗಳೆಲ್ಲ ನಿಮಗಿನ ಹೆಚ್ಚಾ ನೀವೇ ನನಗೆ ಒಡವೆ ಚಿನ್ನ ಎಲ್ಲ ಹ್ಞೂ ತಗೊಳ್ಳಿ ಜ್ಯೂಸ್ ಕೊಡಿರಿ ರೀ ಆ ಸಾಕು ರೀ ಅವಮಾನ ಇನ್ಮೇಲೆ ಆ ಕೆಲಸ ಮಾಡಬೇಡಿ ನೋಡಿ ನಾವು ಬೇಕಾದ್ರೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ನಡೆಸೋಣ ಸ್ವಲ್ಪ ಸಲಿಗೆ ಕೊಟ್ರೆ ಸಾಕು ತಲೆ ಮೇಲೆ ಸವಾರಿ ಮಾಡ ಮಕ್ಳ ನೀವ್ ಇಬ್ರು ಇನ್ನು ಆಟಾಡ್ತಾ ಇದ್ದೀರಾ ತಗೊಳ್ಳಿ ಹಾಲ್ ಕುಡ್ದು ಮಲ್ಕೊಳ್ಳಿ ಲೇಟ್ ಆಯ್ತು ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾನೆ ಅಮ್ಮ ಪಪ್ಪನ್ ಜೊತೆ ನನ್ ಮಾತಾಡ್ಲೇ ಇಲ್ಲ ಮಲಗೋದು ನೋಡ್ಬಿಟ್ಟಿ ಅಪ್ಪ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಎಷ್ಟೊತ್ತಾಗುತ್ತೋ ಏನೋ ನೀನ್ ಇವಾಗ ಹಾಲ್ ಕುಡಿದ್ ಮಲಕೋ ಬೆಳಗ್ಗೆ ಬೇಕಾದ್ರೆ ಕುಡಿದು ಮಲಗ್ಬೇಕು ಆಯ್ತಾ ಏನೇ ಯಾವಾಗ ಬಂದ್ರಿ ನೀವು ಬನ್ನಿ ಊಟ ಮಾಡಿ ಏ ತಲೆ ಕೆಟ್ಟಿದ್ಯಾ ಬೆಳಗಿನ ಜಾಗ ಊಟ ಮಾಡ್ಬೇಕಂತೆ ಇವಾಗ ಬರ್ತೀರಾ ಈಗ ಬರ್ತೀರಾ ಅಂತ ನಾನು ಕಾಯ್ತಾನೆ ಇದ್ದೆ ಯಾವಾಗ ನಿದ್ದೆ ಬಂತೋ ನನಗೆ ಗೊತ್ತಾಗ್ಲಿಲ್ಲ ಸರಿ ಹಾಯ್ ಗುಡ್ ಮಾರ್ನಿಂಗ್ ರಜಿಯಾ ವೆರಿ ಗುಡ್ ಮಾರ್ನಿಂಗ್ ಸರ್ ಬಾಯ್ ಕೂತ್ಕೊಂಡು ಮಾತಾಡೋಣ ರೀ ನೀವ್ ಮತ್ತೆ ಅದೇ ಬಿಸ್ನೆಸ್ ನ ಶುರು ಮಾಡ್ಕೊಂಡಿದೀರಾ ನಾ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಸರಿ ನಿನ್ಗೆ ಏನೇನ್ ಬೇಕು ಅದೆಲ್ಲ ಲಿಸ್ಟ್ ಮಾಡಿ ಇವ್ಳು ಕೈ ಕೊಡು ರಜೆ ನೆಲ ತಗೊಂಡ್ ಕೊಡ್ತಾರೆ ಅದು ಹೇಗಾಗುತ್ತೆ ಅದು ವಾಣಿ ಮನೆ ಅಲ್ಲಿ ಏನೇ ಆದ್ರೂ ವಾಣಿನೇ ಸರ್ವಾಧಿಕಾರಣಿ ಆಗಿರಬೇಕು ಇಲ್ಲಿ ನಡೀತಾ ಇರೋದು ನೋಡಿದ್ರೆ ಏನೋ ಗೊಂದಲ ಮಾಡೋದಂತೂ ಸಹಜ ಮನುಷ್ಯ ಕೆಲವೊಮ್ಮೆ ತನ್ನ ಜೀವನದಲ್ಲಾದ ಸೋಲುಗಳಿಂದ ಎದ್ದು ನಿಲ್ಲೋದು ತುಂಬ ಕಷ್ಟ ಅವನು ಮತ್ತೆ ಮಾನಸಿಕವಾಗಿ ರೆಡಿಯಾಗಬೇಕು ಹಿಂದೆ ಆದಂಥ ತಪ್ಪುಗಳು ಮುಂದೆ ಆಗದೇ ಇರೋ ರೀತಿ ಹೆಚ್ಚರು ವಹಿಸಿ ಜೀವನದಲ್ಲಿ ಎದ್ದು ನಿಲ್ತೀನಿ ಅನ್ನೋದು ಒಂದು ಕಡೆ ಆದರೆ ನಾನು ಮಾಡೋದೇ ಸರಿ ಬೇರೆಯವರು ಅದನ್ನು ತಪ್ಪು ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಅದೇ ವ್ಯವಹಾರಕ್ಕೆ ಕೈ ಹಿಡಿದ್ರೆ ಹ್ಞೂ ಅದನ್ನು ಮೊಂಡಿತನ ಅಂತಾರೆ ಅಂಥ ಜಾತಿಗೆ ಸೇರಿದವನೇ ಈ ರಾಜ್ ಶೆಟ್ಟಿ ಏ ಇಬ್ರು ಇಲ್ಲೇ ಇದ್ದೀರಾ ತಾನೇ ಫೋನ್ ಯಾರು ಅಂತ ನೋಡೋದಕ್ಕಾಗಲ್ವಾ ಕ್ಯೂರೇ ಕಾಲ್ ಮಾಡ್ಬಿಟ್ಟಿದ್ದಾರೆ ಸರ್ಪ್ರೈಸ್ ಹೌದಾ ಸರಿ ಸರ್ ನಾನು ಈಗ್ಲೇ ಬರ್ತೀನಿ ಬನ್ನಿ ಹೋಗೋಣ ಬರ ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಹೇಳ್ತೀನಿ ಬಾರೆ ನಮ್ಮ ಯಜಮಾನ್ರಿಗೆ ಏನಾಗಿದೆ ನಾವು ಅವ್ರನ್ನ ನೋಡ್ಬೇಕು ನೋಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾರೆ ಹಾಗೆಲ್ಲ ಯಾರು ಒಳಗಡೆ ಬಿಡೋದಿಲ್ಲ ಸ್ವಲ್ಪ ವೇಟ್ ಸರ್ ನಮ್ಮ ಯಜಮಾನ್ರು ಹೇಗ್ ಸತ್ರು ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಸ್ಪಾಟ್ ಅಲ್ಲಿ ಜೀವ ಹೋಗಿದೆ ಅಯ್ಯೋ ದೇವ್ರಿ ಯಾಕ್ರೀ ಹಿಂಗ್ ಮಾಡದ್ರಿ ನಮ್ಮನ್ನ ಆ ನಾತ್ರ ಹಿಂಗ ಮಾಡೋಕ್ ಬಿಟ್ರಲ್ಲ ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊ ನಿಮ್ಗೆ ಇನ್ನೊಂದು ವಿಷಯ ಹೇಳ್ದೆ ಯಾರೋ ಬೇಕು ಅಂತಾನೆ ನಿಮ್ ಗಂಡನ್ ಕಾರ್ನ ಆಕ್ಸಿಡೆಂಟ್ ಮಾಡ್ಸಿದ ನಮ್ ಗಸ್ಟ್ ಕರೆಕ್ಟ್ ಆಗಿದ್ರ ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಮರ್ಡ್ಯಾ ಮೇಲ್ ನೋಟಕ್ಕೆ ಹಾಗನ್ನಸ್ತಾ ಇದ ನೋಡೋಣ ರಹಸ್ಯ ಏನೇ ಇದ್ರು ತನಿಖೆಯಲ್ಲಿ ಬಯಲಾಗಲೇಬೇಕಲ್ಲ ಪ್ರೊಸೀಜರ್ ಮುಗಿದ ಮೇಲೆ ವಾಡಿನ ಹ್ಯಾಂಡ್ ಓವರ್ ಮಾಡ್ತಾ ನೀವು ಮುಂದಿನ ಕಾರ್ಯಗಳನ್ನ ಮಾಡ್ಕೋಬೋದು ಸರ್ ಮೊನ್ನೆ ನಡೆದ ರಾಶಟ್ಟಿ ಅವರ ಆಕ್ಸಿಡೆಂಟ್ ಫುಲ್ ಡೀಟೇಲ್ಸ್ ಇದು ಏನು ಗೊತ್ತಾಯ್ತಾರೆ ಇವ್ರಗಡೆ ಸರ್ ಈ ರಾಜ್ ಬೇಸಿಕಲಿ ಬೆಂಗಳೂರನ್ನಲ್ಲ ಇವನು ಉತ್ತರ ಕನ್ನಡದಿಂದ ಬಂದವನು ಮೊದಲು ಇವನು ಆಂಧ್ರದಲ್ಲಿದ್ದ ಅಲ್ಲಿ ಫ್ರಾನ್ಸ್ ಬಿಸ್ನೆಸ್ ಅಲ್ಲಿ ಏನೋ ಗೋಲ್ಮಾಲ್ ಮಾಡಿ ಬೆಂಗಳೂರಿಗೆ ಬಂದಿದ್ದ ಇಲ್ಲಿ ಬಂದು ಮ್ಯಾನ್ಪವರ್ ಪವರ್ ಕಂಪ್ನಿ ಸ್ಟಾರ್ಟ್ ಮಾಡಿ ತುಂಬಾ ಜನಕ್ಕೆ ಚೀಟ್ ಮಾಡಿದ್ದ ಆ ಚೀಟಿಂಗ್ ಕೇಸ್ ನಲ್ಲೇ ತಾನೆ ನಾವು ಅರೆಸ್ಟ್ ಮಾಡಿದ್ದು ಹೌದು ಆ ಕೇಸ್ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಆ ಚೀಟಿಂಗ್ ಕೇಸ್ ಆಲ್ಮೋಸ್ಟ್ ಮುಗ್ದಿತ್ತು ಕೋರ್ಟ್ ಅವನಿಗೆ ಒಂದಿಷ್ಟು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಕ್ಕೆ ಕೇಳಿತ್ತು ಆ ಅಮೌಂಟ್ ಅನ್ನ ರಾಜ್ ಡೆಪಾಸಿಟ್ ಮಾಡಿರೋದ್ರಿಂದ ಆಮೇಲೆ ಇದ್ದ ಕೇಸ್ ಎಲ್ಲ ಕುಲಾಸೆ ಆಗಿತ್ತು ರೈ ಅವನಿಂದ ಮೋಸ ಹೋಗಿದ್ರಲ್ಲ ಏನಾದರೂ ಇನ್ನ ಕೊಲ್ಸಿರ್ಬೋದಾ ಅಥವಾ ಕೊಂದಿರ್ಬೋದಾ ಇಲ್ಲ ಸರ್ ನಮ್ ಸಸ್ಪೆಕ್ಟ್ ತಪ್ಪಾಗಿದೆ ಹಾಗಂದ್ರೆ ಬೈ ನೀವು ಸಸ್ಪೆಕ್ಟ್ ತಪ್ಪು ಅಂತ ಸರ್ ಅವನು ಮತ್ತೆ ಪ್ರಾಂಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಜೊತೆಗೆ ಮ್ಯಾನ್ ಪವರ್ ಸ್ಟಾರ್ಟ್ ಮಾಡಿ ತುಂಬಾ ಆಸ್ತಿ ದುಡ್ಡನ್ನ ಸಂಪಾದಿಸಿದ್ದ ಆದ್ರೆ ಇದುವರೆಗೂ ಅವನ ವಿರುದ್ಧವಾಗಿ ಯಾವುದೇ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಈಗಂತೂ ಅವ್ರ ಹೆಸರಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು ದೊಡ್ಡ ದೊಡ್ಡ ಬಂಗ್ಲೆಗಳು ಅವ್ರ ಇವೆ ಅವ್ರನ್ನ ಹೇಳ್ರಿ ವಿಚಾರಣೆ ಮಾಡ್ರಿ ಓಕೆ ಸರ್ ಶಮಿಸಿ ಇಂಥ ಟೈಮಲ್ಲಿ ನಾ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ ನಿಮ್ಮ ಹಸ್ಬೆಂಡ್ ಬಗ್ಗೆ ನಮಗೆ ಕೆಲವು ಇನ್ಫಾರ್ಮೇಶನ್ ಬೇಕಾಗಿತ್ತು ಏನ್ ಬೇಕಾದರೂ ಕೇಳಿ ಸರ್ ನನಗೆ ಗೊತ್ತಿರೋದನ್ನೆಲ್ಲ ನಾನು ಹೇಳ್ತೀನಿ ನನ್ನ ಗಂಡನ ಸಾವಿಗೆ ಯಾರು ಕಾರಣ ಅನ್ನೋದು ನನಗೆ ಗೊತ್ತಾಗಬೇಕು ಅದು ನಿಮ್ಮ ಅವರ ಸಂಬಂಧ ಹೇಗಿದೆ ಮೊದಲು ಎಲ್ಲ ಚೆನ್ನಾಗೇ ಇತ್ತು ಸರ್ ಅವರು ಜೈಲಿಗೆ ಹೋಗ್ ಮೇಲೆ ಅವ್ರ ನಡವಳಿಕೆಯಲ್ಲಿ ಬದಲಾವಣೆ ಆಗಿತ್ತು ಬದಲಾವಣೆ ಅಂದ್ರೆ ಅದು ಸರ್ ಅದನ್ನ ನೆನೆಸ್ಕೊಂಡ್ರೆನೆ ಮೈ ಜುಮ್ ಅನ್ಸುತ್ತೆ ಸರ್ ರೀ ರೀ ಕಾಫಿ ರೀ 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 ಏನ್ರಿ ನೀವು ಏನಾಗಿದೆ ನಿಮ್ಗೆ ಏನ್ ಮಾಡ್ತಿದ್ರಿ ನೀವು ಅಂದ್ರೆ ಅವರು ಕನ್ವರ್ಟ್ ಆಗಿದಾರ ಸರ್ ಅವರಿಗೆ ಆ ಧರ್ಮದ ಬಗ್ಗೆ ಒಲವಿತ್ತು ಯಾಕೆ ಏನು ಅಂತ ಕೇಳಿದ್ರು ಅವರು ನನ್ನ ಹತ್ರ ಏನು ಹೇಳ್ಕೊತಿರ್ಲಿಲ್ಲ ಓಕೆ ಅವರ ವ್ಯವಹಾರದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆಯಾ ಇಲ್ಲ ಸರ್ ಅವರು ಅವ್ರ ಕೆಲಸದ ಬಗ್ಗೆ ನನ್ನ ಹತ್ರ ಏನು ಹೇಳ್ಕೊತಿರ್ಲಿಲ್ಲ ಎಲ್ಲಾನು ಆ ರಜಿಯಾನೇ ನೋಡ್ಕೋತಾ ಇದ್ಲು ರಜಿಯಾ ಅಂದ್ರೆ ಸರ್ ರಜಿಯಾ ರಾಜಶೆಟ್ಟಿ ಅವರ ಹೊಸ ಸೆಕ್ರೆಟರಿ ರಾಜಶೆಟ್ಟಿ ಅವ್ರ ಜೊತೆಗೆ ಅವರು ಅರೆಸ್ಟ್ ಮಾಡಿದ್ವಲ್ಲ ನೋಡಿ ನಿಮ್ಗೆ ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ತಕ್ಷಣ ನಮಗೆ ತಿಳಿಸ್ ನೀವು ಇನ್ನ ಹೊರಡ್ಬೋದು ಸರಿ ಸರ್ ಆ ರಾಚತಿ ಸತ್ತಾಗ ರಜಿಯಾ ಬಂದಿರಲಿಲ್ಲ ಅಲ್ವಾ ಇಲ್ಲ ಸರ್ ಅವಳ ಜೊತೆ ಇನ್ನೊಬ್ಬ ಯಾವನೋ ಇದ್ನಲ್ಲ ಏನೋ ಅವನ ಹೆಸರು ಅಬ್ಬಾಸ್ ಅಂತ ಸರ್ ರಜಿಯಾ ಗಂಡ ಅವನು ಬಂದಿರಲಿಲ್ಲ ಅಲ್ವಾ ಇಲ್ಲ ಸರ್ ಸರ್ ರಾಜ್ ಬಗ್ಗೆ ಒಂದು ಹೊಸ ಮಾಹಿತಿ ಸಿಕ್ಕಿದೆ ಏನದು ಸರ್ ಈ ರಾಜ್ ಶೆಟ್ಟಿಗೂ ಅವನ ಪಿ ಎ ರಜಿಯಾಗೂ ಅಪೇರಿತ್ತು ಸರ್ ಇವರಿಬ್ರು ಒಟ್ಟೊಟ್ಟಿಗೆ ಓಡಾಡ್ತಿದ್ರು ಸರ್ ಆ ಆಕ್ಸಿಡೆಂಟ್ ಆದ ಕಾರ್ಗೆ ಯಾರೋ ಬೇರೆಯವ್ರು ಬಂದು ಗುದ್ದಿದ್ದಲ್ಲ ಸರ್ ಸರ್ ಆ ಗಾಡಿ ಲೆಫ್ಟ್ ಸೈಡಿಂದ ಫೋರ್ಸಬಲ್ ಆಗಿ ಗುದ್ದಿದೆ ಸರ್ ಆಕ್ಸಿಡೆಂಟ್ ಆದ್ಮೇಲೆ ಆ ಡ್ರೈವರು ತುಂಬ ಎಕ್ಸ್ಪೀರಿಯನ್ಸ್ ಇದ್ದವನ್ ಸರ್ ರೈಟ್ ಸೈಡ್ ಡೋರಿಂದ ಜಂಪ್ ಆಗಿ ಹೋಗಿದ್ದಾನೆ ಅಂದರೆ ಇದು ಡ್ರೈವರ್ ಕೆಲಸ ಅಂತ ಕನ್ಫರ್ಮ್ ಆಯ್ತು ನೋಡಿ ಆ ರಾಜ್ ರಜಿಯಾ ಅಬ್ಬಾಸ್ ವಾಣಿ ಇವರೆಲ್ಲರದ ಕಾಲ್ ಡಿಟೇಲ್ಸ್ ತೆಕ್ಸ್ ಹಾಗೆ ಲೊಕೇಶನ್ ಕೂಡ ಓಕೆ ಸರ್ ನಾಳೆ ಬೆಳಿಗ್ಗೆ ಅವ್ರ ಮೂವರು ಇಲ್ಲ ಕರ್ಕೊಂಡು ಓಕೆ ಸಲಾಮ್ ವಲೇಕುಮ್ ವಲೈಕುಮ್ ಸಲಾಮ್ ಸರ್ ಯಾಮ ಕಿಸಾ ಹೇಳಬೇಕು ಸರ್ ನೀವೇ ಮಂಜೆ ಮುಂಜೆ ಕುನ್ಫಾರ್ಮೇಶನ್ ಚಾಯಿತಾ ಇಸ್ಲಿಯೇ ತುಂಬ ಇದರ ಬುಲಾಯ ಏನು ಇನ್ಫಾರ್ಮೇಶನ್ ಸರ್ ಓ ತುಮಾರ ದೋಸ್ತ್ ರಾಜ್ ಶೆಟ್ಟಿ ಅಸ್ಕೆ ಮರ್ಡ್ರ್ ಕೆ ಬಾರೇ ಕೂಸ್ನಾಥ ಸರ್ ಅದು ಆಕ್ಸಿಡೆಂಟ್ ಅಲ್ವ ಸರ್ ಹ್ಞೂ ಆಕ್ಸಿಡೆಂಟ್ ಅಂತ ತಿಳ್ಕೊಳ್ಳಿ ಅಂತಾನೆ ಅವನ ಕಾರ್ಗೆ ಗುದ್ದಿ ಕೊಲೆ ಮಾಡಿರೋದು ಏನೂ ಸಾಕ್ಷಿ ಸಿಗದ ಕೊಲೆ ಮಾಡಿದ್ರು ಈ ಪೊಲೀಸ್ ಅವ್ರು ಕಂಡು ಕಂಡಿರ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೆಯಾ ಸರ್ ಕೊಡ್ರಿಲಿ ಹಲೋ ಇದು ನಿಮ್ಮೆಲ್ಲರ ಕಾಲ್ ಡೀಟೇಲ್ಸ್ ರಾಜ್ ಶೆಟ್ಟಿ ಕೊಲೆ ಆಗಿದ್ದ ದಿವಸ ನೀವಿಬ್ಬರು ಜೊತೆಯಲ್ಲಿದ್ದರಿ ಅಂತ ಮೊಬೈಲ್ ಲೊಕೇಶನ್ ತೋರಿಸ್ತಾ ಇದೆ ಜಾಸ್ತಿ ಚುಪಾಚುಪಿ ಆಟ ನನ್ನ ಹತ್ರ ಬೇಡ ಅವತ್ತು ಏನಾಯಿತು ಅಂತ ಕರೆಕ್ಟಾಗಿ ಹೇಳು ಸರ್ ನಾನು ಏನು ಮಾಡಿಲ್ಲ ಸರ್ ಓ ನಾವೇ ಎಲ್ಲ ಸಾಕ್ಷಿ ಮುಂದಿಟ್ರು ನಾನೇನು ಮಾಡಿಲ್ಲ ಅಂತ ಹೇಳಿದೆ ಅಂದರೆ ನಿನಗೆ ಟ್ರೀಟ್ಮೆಂಟ್ ಬೇಕು ಅಂತ ಅನ್ನಿಸ್ತಾ ಇದೆ ನಿಜ ಹೇಳ್ತೀಯಾ ಇಲ್ಲ ಅಂತಂದ್ರೆ ಅವಾಗಲೇ ಹೇಳ್ತೀನಿ ಅಂತ ಎನರ್ಜಿ ಎನರ್ಜಿಯನ್ನ ಸೇವ್ ಆಗ್ತಾ ಇತ್ತ ನೋಡೋಣ ಪೊಲೀಸ್ ಅವ್ರು ಬಿಟ್ರು ಬಿಡ್ಬೋದು ಅಂತ ಒಂದು ಚಾನ್ಸ್ ತಗೊಳ್ತೀರ ಅಲ್ವಾ ಹೇಳೋ ಆಕ್ಸಿಡೆಂಟ್ ಆಗಿದ್ದ ದಿವಸ ಅವತ್ತು ನೀನು ಎಲ್ಲಿದ್ದೆ ನಾನು ಶೆಟ್ಟಿ ಸರ್ ಆಫೀಸಿಂದ ಹೊರಗಡೆ ಬಂದ್ವಿ ಸರ್ ಶೆಟ್ಟಿ ಸರ್ ಓಡಿಸ್ತೀನಿ ಗಾಡಿ ಓದೋ ಶಕ್ತಿನೂ ಇರ್ಲಿಲ್ಲ ತಾಳ್ಮೆನೂ ಇರ್ಲಿಲ್ಲ ಮುಂದೆ ಆರಾಮಾಗಿ ಕೂತ್ಕೊತೀನಿ ಅಲ್ಲ ನೀನು ಅವರಿಬ್ರು ತುಂಬಾ ಕ್ಲೋಸ್ ಆಗಿದ್ರಿ ತಾನೆ ಇಷ್ಟಾದ್ರೂ ಅವನ ಏನಕ್ಕೆ ಕೊಲೆ ಮಾಡಿದೆ ಯಾಕೆ ಲಾಭ ಹಂಚ್ಕೊಳ್ಳೋದ್ರಲ್ಲಿ ಹಂಚ್ಕೊಳ ಸಮಸ್ಯೆ ಆಯ್ತಾ ಸರ್ ಅವನ್ ಲಾಭ ಹಂಚ್ಕೊಂಡಿದ್ರೆ ಸಮಸ್ಯೆ ಇರ್ಲಿಲ್ಲ ಕುಡಿಯೋದಕ್ಕೆ ಏನಾದ್ರು ತಗೋತೀರಾ ಬೇಡ ಸರ್ ನಿಮ್ಮ ಹಸ್ಬೆಂಡ್ನ ಕೊಂದೋರು ಯಾರು ಯಾತಿ ಕೊಲೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಗಿದೆ ಅವ್ರನ್ನ ನಿಮಗ್ ತೋರ್ಸೋಣ ಅಂತ ನಿಮ್ಮನ್ನ ಇಲ್ಲ ಕರ್ತೀವಿ ಏನ್ ರಜಿಯಾ ಅವ್ರೆ ನಿಮ್ಮ ಬಾಸ್ನ ಕೊಂದವರ ಮೇಲೆ ನಿಮಗೆ ಕೋಪ ಇಲ್ವಾ ಅವ್ರನ್ನ ನೋಡ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಎಲ್ರಿಗೂ ಕುತೂಹಲ ಇದ್ದೇ ಇರೋ ಆದ್ರೆ ಹೇಳ್ಕೊಳೋದಿಕ್ಕೆ ಒಂಥರಾ ಹಿಂಜರಿಕೆ ಭಯ ಕೂಡ ತಗಲಾಕೊಂಡಿರೋ ಕರೆಸ್ತೀನಿ ನೋಡಿ ಹೇಳ್ರಿ ಬಾಯ್ ಬಿಡ್ರಿ ಸರ್ ಅದು ಅವಳು ನನ್ನ ಮೇಲೆ ಸವಾರಿ ಮಾಡ್ತಾಳೆ ಅವಳು ನಿಮ್ಮ ಪಿ ಎ ಕೆಳಗಡೆ ಇರ್ಬೇಕು ಅವಳು ಬಿಟ್ಟು ಖರ್ಚಿಗೆ ಅಂತ ನನಗೆ ದುಡ್ಡು ಕೊಟ್ಟು ಹೋಗ್ತಾಳೆ ಅವಳಿಗೆ ಹಾಗಿರು ಅಂತ ನಾನೇ ಹೇಳಿದ್ದು ಹಾಯ್ ರಜೆ ಕಮರ್ ನೋಡಿದ್ಯಾ ನನ್ನ ನಿನ್ನ ಮದ್ಯನೆ ತಂದಿಡಕ್ ನೋಡ್ತಿದಾಳ ಇವಳು ಮುಂದೆ ನನ್ನ ಕೀಳಾಗ್ ನೋಡ್ಬೇಡಿ ನೀವು ನನಗೆ ಇವಳು ಮುಖ್ಯ ನೀನ್ ಬೇಕಾಗಿಲ್ಲ ನಾನು ನಿಮ್ ಧರ್ಮ ಪತ್ನಿ ನಮ್ಗೆ ಇಬ್ರು ಮಕ್ಕಳಿದ್ದಾರೆ ಗೊತ್ತಿರೋ ವಿಷಯನೇ ಅದೇನೇ ಒತ್ತಿ ಒತ್ತಿ ಹೇಳ್ತೀಯ ನನ್ ಜೊತೆ ಇವಳು ಜೈಲಿಗೆ ಬಂದಿರೋಳು ನಿಮ್ಮನ್ನ ಜೈಲಿಂದ ಬಿಡಿಸ್ತವಳು ನಾನು ಅದಕ್ಕೋಸ್ಕರ ನಾನೆಲ್ಲ ಒಡವೆಗಳನ್ನ ಮಾರಿದೀನಿ ಏ ಮನೆಯಿಂದ ಹೊತ್ಕೊಂಡ್ ಬಂದಿಯಾ ನಾನ್ ನಿನಗ್ ಮಾಡ್ಸಿದ್ದೆ ನಾ ನನಗೋಸ್ಕರ ಮಾಡಿದ್ರಲ್ಲಿ ಏನ್ ಹೆಚ್ಚು ಹಾಗಾದ್ರೆ ನಾನು ಇಷ್ಟೆಲ್ಲ ಮಾಡಿದಕ್ಕೆ ಬೆಲೆನೇ ಇಲ್ವಾ ನಿನಗೆ ಬೆಲೆ ಇಲ್ಲ ಇಷ್ಟು ಸಣ್ವಿಷಕ್ಕೆ ನೀನ್ ಅವ್ರನ್ನ ಕೊಲೆ ಮಾಡಿಸಿದ್ಯಾ ಏನ್ರಿ ನೀವು ಇವ್ಳು ಹೇಳಿದ್ಲು ಅಂತ ಅವ್ರನ್ನ ಕೊಂದೇ ಬಿಡೋದಾ ಬರೀ ಅವ್ರೊಬ್ರನೇ ಅಲ್ಲ ಜೊತೆಗೆ ನಿನ್ನೂ ಸಾಯಿಸ್ಬೇಕು ಅಂತಲೇ ಪ್ಲಾನ್ ಮಾಡಿದ್ದು ಆದ್ರೆ ಆಗ್ಲಿಲ್ಲ ಅಷ್ಟೇ ನನ್ ಗಂಡ ನನ್ನ ನನ್ ಮಕ್ಕಳನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು ಸುಖ ಸಂತೋಷದಿಂದ ಇತ್ತು ಸರ್ ನಮ್ ಸಂಸಾರ ಯಾವ ಪೀಡೆ ತರ ಒಕ್ಕ್ರಿಸ್ಕೊಂಡೋ ಇವಳು ನನ್ ಸಂಸಾರನೇ ಹಾಳಾಗೋಯ್ತು ನಾಶ ಆಗೋಯ್ತು ನೆಮ್ಮದಿನೇ ಇಲ್ದಂಗಾಗೋಯ್ತು ಇವ್ಳು ನನ್ ಕಣ್ಮುಂದೆನೇ ನನ್ ಗಂಡನ ಜೊತೆ ರಾಜ ರೋಷ್ವಾಗ್ ಓಡಾಡ್ತಿದ್ಲು ನನ್ ಗಂಡನ್ ಜೊತೆ ಸಂಸಾರ ಕೂಡ ನಡೆಸ್ತಿದ್ಲು ಏಯ್ ಛೂ ನಿಂದು ಒಂದ್ ಹೆಣ್ ಜನ್ಮನ ನಿನಗೂ ಮದ್ವೆ ಆಗಿದೆ ನಿನಗೂ ಗಂಡ ಇದ್ದಾನೆ ನಿನ್ ಗಂಡಂಗೂ ನೀನ್ ನಿಯತ್ತಾಗಿಲ್ದೆ ಮೋಸ ಮಾಡ್ಬಿಟ್ಟಿಯಲ್ಲೇ ಏನೇ ಸಿಕ್ತು ಇವಾಗ ಸರ್ ವಾಣಿ ಮೇಡಂ ಬಂದು ಹೇಳಿದ್ಮೇಲೆ ನಾನು ಅವರಿಬ್ಬರನ್ನು ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿದೆ ಸರ್ ನನ್ನ ಹೆಂಡತಿ ನನ್ನ ಜೊತೆ ಇರೋದಕ್ಕಿಂತ ಜಾಸ್ತಿ ಶೆಟ್ಟಿ ಸರ್ ಜೊತೆ ಇರೋದು ಗೊತ್ತಾಯ್ತು ಸರ್ ಅವರು ಇವಳಿಗೋಸ್ಕರ ನನ್ನನ್ನ ಬಿಟ್ರು ನನ್ ಮಕ್ಕಳನ್ನ ಬಿಟ್ರು ಇವರಿಬ್ರು ಸೇರ್ಕೊಂಡು ಜನಗಳಿಗೆ ಮೋಸ ಮಾಡಿದ್ರು ಕಾನೂನ್ಗೂ ಮೋಸ ಮಾಡಿದ್ರು ಇಂಥವ್ರ ಯಾಕ್ ಬದುಕಿರ್ಬೇಕು ಅಂತ ಯೋಚನೆ ಮಾಡಿ ಇವರಿಬ್ರು ಸಾಯಿಸ್ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದೆ ಆಮೇಲೆ ಏನನ್ ಬೇಕಾದ್ರೂ ಸಾಯಿಸ್ಕೋಬಹುದು ಸರ್ ಆದ್ರೆ ನಂಬಿಕೆ ದ್ರೋಹನ ಸಹಿಸಕ್ಕೆ ಆಗಲ್ಲ ಸರ್ ನಾನು ಶೆಟ್ಟಿ ಸರ್ಗೋಸ್ಕರ ಏನೆಲ್ಲ ಡಬಲ್ಗೆ ಮಾಡ್ಬಿಟ್ರು ನನ್ನ ಹೆಂಡ್ತಿನೂ ಸರಿ ಇಲ್ಲ ಅವಳು ಯೋಚನೆ ಸರಿ ಇದೆಯೋ ಅಂತ ಸರಿ ತಪ್ಪುಗಳನ್ನ ಯೋಚನೆ ಮಾಡೋ ಶಕ್ತಿ ಇದ್ದಿದ್ರೆ ಇವ್ರು ಹೀಗೆಲ್ಲ ಯಾಕೆ ಸರ್ ಮಾಡ್ತಿದ್ರು ನಾನು ಮಾಡಿದಕ್ಕೆ ನಂಗೆ ಯಾವುದೇ ರೀತಿ ಪಶ್ಚಾತ್ತಾಪ ಇಲ್ಲ ಸರ್ ಕಾನೂನಿನ ಪ್ರಕಾರ ನಾನು ಅಪರಾಧಿ ಇರ್ಬೋದು ಆದ್ರೆ ನನ್ನ ಮನಸ್ಸಿನ ಪ್ರಕಾರ ನಾನು ಮಾಡಿದ್ದು ಸರಿ ಅನಿಸಿದೆ ಸರ್ ರೀ ವಾಣಿ ನೀವು ಕೊಲೆ ಮಾಡಲಿಲ್ಲ ಆದರೆ ಕೊಲೆ ಮಾಡೋದಿಕ್ಕೆ ಸಹಾಯ ಮಾಡಿದ್ರಿ ನಿಮಗೂ ಶಿಕ್ಷೆ ಆಗುತ್ತೆ ಯಾವ ಮಕ್ಕಳು ಸಂಸಾರಕ್ಕೋಸ್ಕರ ನಿಮ್ಮ ಗಂಡನ್ನು ದೂರ ಮಾಡ್ಕೊಂಡ್ರೋ ಈಗ ಅದೇ ಮಕ್ಕಳಿಂದ ನೀವು ದೂರ ಇರಬೇಕಾಗತ್ತೆ ಮುಂದೆ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಏನ್ರಿ ರಜಿಯಾ ಒಂದು ಸರ್ತಿ ನೀವು ಜೈಲ್ಗೆ ಹೋಗಿ ಬಂದರೂ ನಿಮಗೆ ಬುದ್ಧಿ ಬಂದಿಲ್ವಾ ದೊಡ್ಡವರು ಒಂದು ಮಾತು ಹೇಳಿದರು ಬೇರೆಯವ್ರು ಮಾಡಿರೋ ತಪ್ಪನ್ನ ನೋಡಿ ನಾವು ಅದರಿಂದ ಪಾಠ ಕಲ್ತ್ಕೊಳ್ಬೇಕು ವಾಣಿನೂ ನಿಂತಾರ ಹೆಣ್ಣಲ್ವ ಅವ್ರ ಗಂಡನ್ನ ಅವರಿಂದ ದೂರ ಮಾಡಿದ್ರೆ ಹೇಗೆ ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೊಂಡು ಅವ್ರ ಸಂಸಾರನ ದಿಕ್ಕಾಪಾಲ ಮಾಡ್ಬಿಟ್ಟಿಯಲ್ಲ ಏ ಅಬ್ಬಾಸ್ ಶೆಟ್ಟಿ ನಿನ್ ಸ್ನೇಹಿತ ತಾನೆ ನಿನಗೆಲ್ಲ ವಿಷಯ ಗೊತ್ತಾದ್ಮೇಲೆ ಅವನ ಜೊತೆ ನೀನು ಕೂತ್ಕೊಂಡು ನೀನು ಮಾಡ್ತಾ ಇರೋದೆಲ್ಲ ತಪ್ಪು ಅಂತ ಒಂದು ಸರ್ತಿ ಹೇಳಿದ್ರು ಆಗಿರೋದು ತಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಈ ರೀತಿ ತಪ್ಪು ಮಾಡಿದವ್ರನ್ನೆಲ್ಲ ಸಾಯಿಸ್ತಾ ಹೋದ್ರೆ ಮನೆಗಳಿಗಿಂತ ಸಮಾಧಿಗಳೇ ಜಾಸ್ತಿ ಆಗಿರೋದು ಕೋರ್ಟು ಮಾಡಿರೋ ಅಪರಾಧದ ಪ್ರಮಾಣಗಳನ್ನು ಪರಿಶೀಲಿಸಿ ಅಪರಾಧಿಗಳಿಗೆ ಶಿಕ್ಷೆ ಕೊಡುತ್ತೆ